ಬ್ರೇಕ್ನ ಬಳಿಕ ಮತ್ತೊಮ್ಮೆ ಸ್ವಾಗತ. ಗ್ಯಾರಂಟಿ ಯೋಜನೆಗಳಿಗೆ ಪೂರೈಸೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ. ಹಣ ಜೋಡಿಸೋದಕ್ಕೆ ಸರ್ಕಾರ ಒಂದಲ್ಲ ಒಂದು ರೀತಿ ಪ್ಲಾನ್ಗಳನ್ನು ಮಾಡ್ತಾ ಇದೆ, ಹೊಸ ಹೊಸ ಸರ್ಕಸ್ಗಳನ್ನು ಶುರು ಮಾಡ್ತಾ ಇದೆ. ಈಗ ಮತ್ತೊಂದು ಯೋಜನೆ ಸರ್ಕಾರದ ತಲೆಗೆ ಬಂದಿದೆಯಂತೆ. ಏನು ಅದು ನೀವೇ ನೋಡಿ. ಗ್ಯಾರಂಟಿ ಎಫೆಕ್ಟ್ನಿಂದ ಖಜಾನೆ ಖಾಲಿ, ಬೊಕ್ಕಸ ತುಂಬಿಸಲು ಬಿಬಿಎಂಪಿ ಆಸ್ತಿಗಳ ಮೇಲೆ ಸರ್ಕಾರದ ಕಣ್ಣು. ಹೊಸ ಹೊಸ ಪ್ರಯೋಗ ಮಾಡ್ತಾ ಇರುವ ಸರ್ಕಾರ. ಗ್ಯಾರಂಟಿ ಎಫೆಕ್ಟ್ನಿಂದ ಖಜಾನೆ ತುಂಬಿಸೋದಕ್ಕೆ ಸರ್ಕಾರ ಹೊಸ ಪ್ಲಾನ್ ನಡೆಸಿದ್ಯಂತೆ. ಹೀಗಾಗಿ ಬಿಬಿಎಂಪಿ ಆಸ್ತಿಗಳ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಪಾಲಿಕೆ ಒಡೆತನದಲ್ಲಿರುವಂತಹ 6,815 ಆಸ್ತಿಗಳನ್ನ ಹರಾಜು ಹಾಕಲು ನಿರ್ಧರಿಸಲಾಗಿದೆ ಎಂಬ ವರದಿಗಳು ಇದೀಗ ಹೊರಬಿದ್ದಿವೆ. ಇದರ ಒಟ್ಟು ಭೂ ವಿಸ್ತೀರ್ಣ ಅಂದಾಜು 50 ಎಕರೆ ಆಗಲಿದೆ. ಇಷ್ಟು ಸ್ವತ್ತನ್ನ ಹರಾಜಿಗೆ ಇಟ್ಟರೆ ಬರೋಬ್ಬರಿ 20,000 ಕೋಟಿ ರೂಪಾಯಿಯಷ್ಟು ಆದಾಯ ಬರುವ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಇನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಸುಳಿಯಿಂದ ಹೊರಬರೋಕೆ ಮಾಡ್ತಾ ಇರುವಂತಹ ಸರ್ಕಸ್ ಒಂದೆರಡಲ್ಲ. ಇದರ ನಡುವೆ ಇದೀಗ ಮತ್ತೊಂದು ವಿವಾದಾತ್ಮಕ ನಡೆಯನ್ನ ಇಟ್ಟಿದೆ ಸರ್ಕಾರ. ಪಾಲಿಕೆ ಹಣವನ್ನ ಅಥವಾ ಪಾಲಿಕೆ ಆಸ್ತಿಗಳನ್ನ ಹರಾಜಿಗಿಡುವ ಮೂಲಕ 1,000,000,000,000 ರೂಪಾಯಿ ಹಣವನ್ನ ಖಜಾನೆ ತುಂಬಿಸೋದಕ್ಕೆ ಹೊರಟಿದೆ. ರಾಜ್ಯ ಸರ್ಕಾರ ಕೊನೆಗೂ ಬಿಬಿಎಂಪಿ ಆಸ್ತಿಗಳ ಮೇಲೆ ಕಣ್ಣು ಹಾಕಿದೆ. ಬಿಬಿಎಂಪಿ ಅಧೀನದಲ್ಲಿರುವಂತಹ ಅಥವಾ ಅಧೀನದ ಆಸ್ತಿಗಳನ್ನ ಸರ್ಕಾರ ತನ್ನ ಅಧಿಕಾರ ಬಳಸಿ ಹರಾಜಿಗಿಡೋದಕ್ಕೆ ಮುಂದಾಗಿದೆ. ಈ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಸರ್ಕಾರ ಖಡಕ್ ಸೂಚನೆ ಕೊಟ್ಟಿದ್ದು, ಶೀಘ್ರವೇ ಪಾಲಿಕೆಯ ಅಧಿಕಾರದಲ್ಲಿರುವ ಸ್ವತ್ತನ್ನ ಹರಾಜಿಗಿಟ್ಟು ಮಾರಾಟ ಮಾಡಲು ಮುಂದಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಬಿಎಂಪಿ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನ ಕಡಿಮೆ ದರಕ್ಕೆ ನಿಗದಿ ಮಾಡಿ ಭೋಗ್ಯಕ್ಕೆ ನೀಡಿದೆ. ಆದ್ದರಿಂದ ಕಡಿಮೆ ಆದಾಯ ಪಾಲಿಕೆಗೆ ಹರಿದು ಬರ್ತಾ ಇದೆ. ಇದೀಗ ಇಂತಹ ಆಸ್ತಿಗಳನ್ನ ಪಟ್ಟಿ ಮಾಡಿ ಹರಾಜು ಹಾಕಲು ಪ್ಲಾನ್ ನಡೆದಿದೆ. ಪಾಲಿಕೆ ಒಡೆತನದಲ್ಲಿರುವಂತಹ 6,815 ಆಸ್ತಿಗಳನ್ನ ಹರಾಜು ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಇದರ ಒಟ್ಟು ಭೂ ವಿಸ್ತೀರ್ಣ ಅಂದಾಜು 50 ಎಕರೆ ಅಂತ ಗೊತ್ತಾಗಿದೆ. ಇಷ್ಟು ಆಸ್ತಿಗಳನ್ನ ಅಥವಾ ಇಷ್ಟು ಸ್ವತ್ತನ್ನ ಹರಾಜು ಮಾಡಿದ್ರೆ ಒಟ್ಟು 20,000 ಕೋಟಿ ರೂಪಾಯಿ ಆದಾಯ ಬರುತ್ತೆ ಅಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಸದ್ಯ ಬಿಬಿಎಂಪಿ ಶಾಲೆಗಳಿಗೆ, ಕ್ಲಬ್ಗಳಿಗೆ, ಆಸ್ಪತ್ರೆಗಳಿಗೆ ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಸೇರಿದಂತೆ ಇತರ ಕಟ್ಟಡ ಹಾಗೂ ಕೆಲಸಕ್ಕೆ ಎಕರೆಗಟ್ಟಲೆ ಭೂಮಿಯನ್ನ ವಾರ್ಷಿಕ 50 ರೂಪಾಯಿಯಿಂದ 100 ರೂಪಾಯಿವರೆಗೆ ಭೋಗ್ಯಕ್ಕೆ ನೀಡಿದೆ. ಇದರ ಜೊತೆಗೆ ಕೆಲವು ಕಡೆಗಳಲ್ಲಿ ಬಾಡಿಗೆ ಹಾಗೂ ಗುತ್ತಿಗೆಗೆ ನೀಡಲಾಗಿದೆ. ಇನ್ನು ಪಾಲಿಕೆಯೇ ನೇರ ಒಡೆತನದಲ್ಲಿ 800 ಎಕರೆಗೂ ಅಧಿಕ ವಿಸ್ತೀರ್ಣದ ಆಸ್ತಿಗಳಿವೆ. ಈ ಪೈಕಿ ಕೆಲವು ಸಾಲಕ್ಕಾಗಿ, ವಿವಿಧ ಅಂತಾರಾಷ್ಟ್ರೀಯ ವಹಿವಾಟುಗಳಿಗಾಗಿ ಅಥವಾ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಅಡವಿಡಲಾಗಿದೆ. ಇದೀಗ ಈ ಪೈಕಿ ಅಂದಾಜು 50 ಎಕರೆಯನ್ನ ಹರಾಜಿಗಿಡಲು ನಿರ್ಧಾರ ಮಾಡಲಾಗಿದೆ. ಇವಿಷ್ಟು ಈ ಹೊತ್ತಿನ ವಿಶ್ಲೇಷಣೆ. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.